ಎಲೆಕ್ಷನ್ ವೇಳೆಯಲ್ಲಿ ತಕರಾರು ತೆಗೆದಿದೆ ಕಾಂಗ್ರೆಸ್ ಮತ್ತೊಮ್ಮೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಹೊಸ ಸಂಶಯ ಶುರುವಾಗಿದೆ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ನವರ ಗುಮಾನಿ ಚುನಾವಣಾ ಆಯೋಗದವರೇ ಒಂದು ಪಕ್ಷದ ಪರ ಕೆಲಸ ಮಾಡುತ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಮಾತಾಡಿದರು ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾಯಿತು ಇವಿಎಂ ಆದಮೇಲೆ ಈಗ ಚುನಾವಣಾಧಿಕಾರಿಗಳ ಬಗ್ಗೆ ಶಂಕೆ ಚುನಾವಣಾಧಿಕಾರಿಗಳ ಮೇಲೆ ಶಂಕೆ ನ್ಯಾಯಸಮ್ಮತ ಚುನಾವಣೆಗೆ ಅಥವಾ ಚುನಾವಣೆಯ ವಿಚಾರಕ್ಕೆ कांग्रेस संशय शुरुआते विचार चुनाव फलितांश बनकू कूड़ा नड़यते रिसल्ट फेवर बंद कूड़ा मरतर रिसल्ट फेवर बर मत बिगिनिंग शुरुआत इवीएम सरी चुनाव अधिकारी बीजेपी फेवर केस आयोगवे शामील रीतिया अनुमान टीके बर शुरुआत इवर नामपत्र तिरस्कृतवागो संदर्भ बंदाग ओंदु मातु बीजेपी कैंडिडेट नामपत्र तिरस्कृतवागो बंदाग इन्नोंदु मातु नोडि डीके शिवकुमार अवरु हेळिदारे इवत्तु नन्न नामपत्र तिरस्कृतगोळिसोदक्के षड्यंत्रवन्न माडलागित्तु अल्लायितल्ल कनकपुरदल्लि नडीतल्ल ओंदु स्वल्प होत्तु मूर्नाल्कु गंटे मुख्यमंत्री कचेरी नोड़ी और आरोप माता मुख्यमंत्री कचेरी मत्तु बीजेपी या कानून घटक षड्यंत्रवन्न नन्न विरुद्ध रूपिसित्तु बीजेपी विरुद्ध मत्तोम्मे डीके शिवकुमार गंभीर आरोप माडिदारे केल कांग्रेस अभ्यर्थिगळ नामपत्रवन्न अमान्यगोळिसोदक्के प्रयत्न पडलागिदे नानु सल्लिसिरुवंतह अफिडविट अन्न 500 क्कू हेच्चु जन डौन्लोड माड्कोंडिद्दारे इवेल्ल अवरद आरोपगळु चुनावणाधिकारिगळ मेले ओत्तड हाकिद्दु गमनक्के बंदिदे ಚುನಾವಣಾಧಿಕಾರಿಗಳ ಮೇಲೆ ಒತ್ತಡ ಹೇರಿರೋದು ನನ್ನ ಗಮನಕ್ಕೆ ಬಂದಿದೆ ಚುನಾವಣಾಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಬಾರದು ಅಂತಕಂತದ್ದು ಸಾಮಾನ್ಯವಾಗಿ ಚುನಾವಣಾ ಆಯೋಗ ಅಂತಂದ್ರೆ ಅದೊಂದು ಸ್ವತಂತ್ರ ಸಂಸ್ಥೆ ಚುನಾವಣೆಗಳನ್ನು ನಡೆಸತಕ್ಕಂತದ್ದು ಯಾವುದೇ ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ಅದು ಆಯೋಗದ ಕೆಲಸ ಆ ಆಯೋಗಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿರುತ್ತೆ ಅವರು ಯಾವ ಪಕ್ಷದ ಪರವೂ ಕೂಡ ಕೆಲಸ ಮಾಡೋ ಹಾಗಿಲ್ಲ ಮಾಡೋದು ಇಲ್ಲ ಹಾಗೆ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇಷ್ಟು ರಾಜ್ಯಗಳಲ್ಲಿ ಇಷ್ಟು ರೀತಿ ಅಂದ್ರೆ ಪ್ರತಿ ವರ್ಷನು ನಿಮಗೆ ಒಂದು 4-5 ರಾಜ್ಯಗಳ ಚುನಾವಣೆ ಬಂದೇ ಬರುತ್ತೆ ಎಲ್ಲಾ ಕಡೆಯಲ್ಲೂ ಇದೊಂದರ ದೊಡ್ಡ ಮಟ್ಟದ ಹೋರಾಟವಾಗಬೇಕಾಗಿತ್ತು ಇದು ಸತ್ಯವಾಗಿದ್ದಿದ್ರೆ ಆದರೆ ಪ್ರತಿಪಕ್ಷಗಳು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಮಾತನಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡುತ್ತೆ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡ ಹಾಕಿರೋದು ನಿಜ ಅನ್ನೋದೇ ಆದರೆ ನೀವು ದಾಖಲೆ ಸಹಿತ ಅದನ್ನ ತೋರಿಸಬೇಕು ಅಥವಾ ಜನಗಳ ಮುಂದೆ ಇಡಬೇಕು ಇವಿಎಂ ವಿಚಾರದಲ್ಲೂ ಹೀಗೆ ಮಾಡಿದ್ರಿ ಇವಿಎಂ ಸರಿಯಿಲ್ಲ ಅಂತಕಂತದನ್ನ ಇಲ್ಲಿ ತನಕ ಪ್ರೂವ್ ಮಾಡಕಾಗಲಿಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಯ್ತು ಸುಪ್ರೀಂ ಕೋರ್ಟ್ ಹಾಲ್ ನಲ್ಲಿ ಡೆಮೋ ಕೊಡಲಾಯಿತು ಇವಿಎಂ ವಿಚಾರದಲ್ಲಿ ಎಲ್ಲಿ ನೋಡಿ ಅವರು ಹೇಳಿದ ಆರೋಪ ಏನು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ರು ಬಿಜೆಪಿಗೆ ಬಿಳ್ತಾ ಇದೆ ತೋರಿಸಿ ಸುಪ್ರೀಂ ಕೋರ್ಟ್ ಹಾಲ್ ನಲ್ಲಿ ಐವರು ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಡೆಮೋ ನಡೆಯಿತು ಪ್ರೂವ್ ಮಾಡಕಾಗಲಿಲ್ಲ ಆ ರೀತಿ ಆಗಲಿಲ್ಲ ಈ ಸರ್ತಿ ಚುನಾವಣೆ ದಿನಾಂಕ ಘೋಷಣೆ ಆಗೋದಕ್ಕೆ ಮೊದಲು ಚುನಾವಣಾ ಆಯೋಗದವರು ಮೂರು ಪಕ್ಷಗಳನ್ನ ಕರೆದು ಒಂದು ಸಭೆ ಮಾಡುತ್ತಾರೆ ಡೇಟ್ ಅನೌನ್ಸ್ ಆಗೋದಕ್ಕೆ ಮೊದಲು ಆಗ ಇವರು ಕೇಳ್ಕೊಂಡಿರತಕ್ಕಂತದ್ದು ಗುಜರಾತ್ ನಲ್ಲಿ ಬಳಕೆಯಾದ ಇವಿಎಂ ಅನ್ನು ಕರ್ನಾಟಕಕ್ಕೆ ತರಬೇಡಿ ಅಂತ ಅವರು ಕೇಳ್ಕೊಂಡಿದ್ರು ಅದಕ್ಕೆ ಅವರು ಆಯ್ತು ಈ ಸರ್ತಿ ಏನೋ ಹೊಸ ಇವಿಎಂ ಗಳನ್ನ ಹೈದರಾಬಾದ್ ಅಲ್ಲಿ ತಯಾರಾಗಿರೋದನ್ನ ಕೊಡ್ತೀವಿ ಅದನ್ನೇ ಕೊಡ್ತಾ ಇದ್ದಾರೆ ಈ ಸರ್ತಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡೋದ್ರ ಮುಖಾಂತರ ಇದು ತುಂಬಾ ಗಂಭೀರವಾದ ಒಂದು ವಿಚಾರ ಇದೆ ಆಮೇಲೆ ಹೇಳ್ತೀನಿ ನಾನು ರಾಜಕೀಯ ಸಂದರ್ಭದಲ್ಲಿ ನೀವು ಆರೋಪ ಪ್ರತ್ಯಾರೋಪಗಳು ಮಾಡಿ ಆಯೋಗದ ಮೇಲೆ ಆರೋಪ ಮಾಡತಕ್ಕಂತದ್ದು ಸರಿನಾ ಮಾತನಾಡಿದ್ದಾರೆ ಈ ವಿಚಾರವಾಗಿ ನೋಡೋಣ ಬನ್ನಿ ಅಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕಚೇರಿನೇ ಫೋನ್ ಮಾಡಿ ಅವರಿಗೆ ಇಲ್ಲ ಅದನ್ನ ನೀವು ಅವಕಾಶ ಮಾಡ್ಕೊಡಬೇಕು ತಿದ್ದಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ಎಲ್ಲ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ನನ್ನ ಅಪ್ಲಿಕೇಶನ್ ನೇ ಯಾವ ರೀತಿ ತಿರಸ್ಕಾರ ಮಾಡಿಸಬೇಕು ಅಂತ ಹೇಳಿ ಅವರದು ದೊಡ್ಡ ಟೀಮ್ ಪ್ರಯತ್ನ ಮಾಡ್ತು ಅಂತ ನಾನು ಬಿಚ್ಚೇನ್ ಹೇಳಬೇಕಾಗಿಲ್ಲ ಅಲ್ಲಿ ವಾದ ನಡೆದಿದ್ದು ಮತ್ತೊಂದೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ನಿಮಗೆಲ್ಲ ತಿಳಿಸಿದ್ದಾರೆ ಬಿಜೆಪಿಯ ನಮ್ಮ ಏನು ಅಧಿಕಾರಿಗಳು ಇವರು ನಮ್ಮ ಲೀಗಲ್ ಟೀಮ್ ಏನಿದೆ ಆ ಟೀಮ್ ಕೂತ್ಕೊಂಡು ಬೇಕಾದಷ್ಟು ಷಡಂತ ನಡೆಸಿದ ಇನ್ನೊಂದು ಪ್ರಮುಖವಾದಂತ ವಿಚಾರ
ಬಿಜೆಪಿ ಅವರು ಮುಖ್ಯಮಂತ್ರಿಗಳ ಕಚೇರಿ ಬಿಜೆಪಿ ಲೀಗಲ್ ಟೀಮ್ ಎಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳನ್ನು ಅಧಿಕಾರವನ್ನ ದುರುಪಯೋಗ ಮಾಡಿಬಿಟ್ಟು ತಿರಸ್ಕರ ಮಾಡಿಸಲಿಕ್ಕೆ ಒಂದು ದೊಡ್ಡ ಷಡಂತ್ರ ನಡೆಕೊಂಡು ಬರ್ತಾ ಇದೆ ಒಂದು ದೊಡ್ಡ ಲೀಗಲ್ ಟೀಮ್ ಎಲ್ಲ ಅಫಿಡವಿಟ್ ನ ಡೌನ್ಲೋಡ್ ಮಾಡಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಕೂಡ ಇವತ್ತು ನಡೆಯತಾ ಇದೆ ಮುಕ್ತಾಕುವಂತ ಸನ್ನಿವೇಶಗಳಿದೆ ಅದರ ಮೇಲೆ ರಕ್ಷಣೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳೇ ನೇರವಾಗಿ ಅವರ ಕಚೇರಿನೇ ಪಾಲ್ಗೊಂಡಿದೆ ಈ ಆರೋಪವನ್ನ ಆಧಾರ ರಹಿತವಾಗಿ ನಾನು ಈ ಗಮನಕ್ಕೆ ಎಲೆಕ್ಷನ್ ಕಮಿಷನ್ ಗೆ ತಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಆಧಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅವರ ಫೋನ್ ಮಾಡಿ ಆಧಾರ ಸಹಿತವಾಗಿ ಆ ಫೋನ್ ಕಚೇರಿ ನೀವು ಟೆಲಿಫೋನ್ ನ ಇದನ್ನು ತೆಗೆದುಕೊಳ್ಳಿ ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ಮಾಡಿ ಈಗ ನನಗೆ ಅಲ್ಲಿಂದ ನಮ್ಮ ಬೆಳಗಾಂ ಜಿಲ್ಲೆಯಿಂದ ಟೆಲಿಫೋನ್ ಬಂದಿತ್ತು ಎಲ್ಲ ತಿಳಿಸಿದ್ರು ಎಷ್ಟು ಫೋನು ಅಕ್ಸೆಪ್ಟ್ ಮಾಡಲೇಬೇಕು ಅಂತೇಳಿ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಇನ್ನು ಎಷ್ಟೋ ಅಪ್ಲಿಕೇಶನ್ಸ್ ನ ಮುಖ್ಯಮಂತ್ರಿ ಕಚೇರಿನೇ ಮುಖ್ಯಮಂತ್ರಿ ಕಚೇರಿನೇ ಮುಖ್ಯಮಂತ್ರಿಗಳ ಆದೇಶದ ಮೇಲೇನೆ ನಡೀತಾ ಇದೆಲ್ಲ ನೀವು ಅಲ್ಲಿ ವಿಚಾರಿಸಿ ಗೊತ್ತಾಗ್ತದೆ ನಾನು ಹೇಳ್ತಾ ಇದ್ದೀನಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಮ ಎಲೆಕ್ಷನ್ ಕಮಿಷನ್ ಗೆ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ನಾನು ಎಲೆಕ್ಷನ್ ಕಮಿಷನ್ ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಚೀಫ್ ಮಿನಿಸ್ಟರ್ ಆಫೀಸ್ ನ ಕಾಲ್ ಡೀಟೇಲ್ಸ್ ನ ತಾವೆಲ್ಲ ತೆಗೆಸ್ಕೊಳ್ಬೇಕು ಅವರ ಕೆಲವು ಅಪ್ಲಿಕೇಶನ್ಸ್ ಬಹಳ ಡಿಫೆಕ್ಟಿವ್ ಇದೆ ಸೌದತ್ತಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಬಹಳ ಡಿಫೆಕ್ಟ್ ಇದೆ ಅಲ್ಲಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕಚೇರಿನೇ ಫೋನ್ ಮಾಡಿ ಅವ್ರಿಗೆ ಇಲ್ಲ ಅದನ್ನ ನೀವು ಅವಕಾಶ ಮಾಡಿಕೊಡ್ಬೇಕು ತಿದ್ದಬೇಕು ಮತ್ತೊಂದು ಮಾಡಬೇಕು ಅಂತ ಸಿ ಆಧಾರ ಸಹಿತವಾಗಿ ಆರೋಪ ಮಾಡ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಧಾರ ಸಹಿತವಾಗಿ ನೀವು ಆರೋಪ ಮಾಡಿದ್ರೆ ನೀವೇ ಕಂಪ್ಲೇಂಟ್ ಕೊಡಬಹುದು ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಬಹುದು ಏನಾಗಿದೆ ಅಂತಕ್ಕಂಥದ್ದು ಈ ಎಲ್ಲ ಮಾತುಗಳು ಬರೀ ಯಾವುದೇ ಸಾಕ್ಷಿ ಇಲ್ಲದೆ ಆಡಿರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡು ಹೊಡೆದ್ರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರದ್ದು ಹಿಟ್ ಅಂಡ್ ರನ್ ರೀತಿನ ಮಾತುಗಳ ಇದು ಮುಖ್ಯಮಂತ್ರಿ ಕಚೇರಿ ಮೇಲಿನೇ ಗುಮಾನಿ ಯಾಕೆ ಅವರಿಗೆ ಈ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ನಿಮ್ಮ ನಾಮಪತ್ರ ವಿಚಾರದಲ್ಲೂ ನೀವು ಅನುಮಾನ ವ್ಯಕ್ತಪಡಿಸ್ತೀರಾ ಅದಾದ ನಂತರ ಜಮೀರ್ ಅವ್ರದ್ದು ಕೂಡ ಅದೇ ರೀತಿಯಾಗಿತ್ತು ಅಲ್ಲಿ ಅನುಮಾನ ವ್ಯಕ್ತಪಡಿಸ್ತೀರಾ ಸವದತ್ತಿನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿತ್ತು ಅಲ್ಲಿ ಬೇರೆ ರೀತಿಯಲ್ಲಿ ಮಾತನಾಡ್ತೀರಾ ನಿಮ್ಮ ನಾಮಪತ್ರ ತಿರಸ್ಕೃತಗೊಳಿಸೋದಕ್ಕೆ ಹುನ್ನಾರ ಅಂತೀರಾ ಹಾಗೇನೆ ಸವದತ್ತಿನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ನಾಮಪತ್ರ ಸ್ವೀಕಾರ ಮಾಡೋದಕ್ಕೆ ಹುನ್ನಾರ ಅಂತೀರಾ ಏನಿದು ಇದಕ್ಕೆ ಏನು ಆಧಾರ ಇದೆ ಜನ ಏನನ್ಕೋಬೇಕು ನಿಮ್ಮ ಮಾತನ್ನು ಕೇಳಿ ಚುನಾವಣೆ ಅಂತಂದರೆ ಆಗಲೇ ಯಂಗ್ ಜನರೇಷನ್ ದೂರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಕೊಡ್ತಾ ಇರತಕ್ಕಂಥ ಮೆಸೇಜ್ ಏನು ಈ ಪ್ರಶ್ನೆಗಳೆಲ್ಲ ಜನ ಕೇಳ್ತಾರೆ ಸಹಜವಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಹೋರಾಟಗಾರರು ಅವರ ಕೈಯಲ್ಲಿ ಏನಾದರೂ ಸಾಕ್ಷಿಗಳು ಇದ್ದುಬಿಟ್ಟಿದ್ದರೆ ಇಷ್ಟೊದಾಗಲೇ ಕಾಂಗ್ರೆಸ್ ಘಟಕನೇ ಹೋಗಿ ದೊಡ್ಡ ಮಟ್ಟದ ಕಂಪ್ಲೇಂಟನ್ನು ಕೊಟ್ಟುಬಿಡ್ತಾ ಇತ್ತು ಇಷ್ಟೊತ್ತಿಗೆ ಕೊಟ್ಟಿಲ್ಲ ಆಧಾರ ಸಹಿತ ಅಂತಾರೆ ಬರೀ ಫೋನ್ ಕಾಲ್ ಅಂತಾರೆ ನೀವೇ ಹೋಗಿ ವಿಚಾರಿಸಿ ಅಂತಾರೆ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವೇ ತಿಳ್ಕೊಳ್ಳಿ ಅಂತಾರೆ ಈ ಸಂದರ್ಭದಲ್ಲಿ ಈ ಮಾತುಗಳು ಬೇಕಾಗಿತ್ತಾ ಫಸ್ಟ್ ಆಫ್ ಆಲ್ ಅವ್ರದ್ದು ಯಾವುದೋ ನಾಮಪತ್ರ ತಿರಸ್ಕಾರ ಆಗಿಲ್ಲಲ್ವಾ ಅದೇ ಸಾಕ್ಷಿ ನಾವು ಇಂಟರ್ಫಿಯರ್ ಆಗಿಲ್ಲ ನಿನ್ನೇನೆ ಎಲ್ಲ ಮುಗಿದೋಗಿದೆ ಮತ್ತೆ ಪದೇ ಪದೇ ಅಂದರೆ ಅವ್ರಿಗೇನು ಬೇರೆ ಇಶ್ಯೂ ಇಲ್ಲ ಇಂಥದ್ದೇ ಇಶ್ಯೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಡಿ ಕೆ ಶಿವಕುಮಾರ್ ನಾಮಿನೇಷನ್ ಏನಕ್ಕೆ ಅವ್ರದ್ದು ಅಮ್ಮನ ನಿಲ್ಲಿಸಿದ್ದಾರೆ ಕ್ಲಿಯರ್ ಆಗಿ ಮಾತಾಡಕತ್ತಾನೆ ಲಿಂಗಾಯತ್ ಡ್ಯಾಮ್ ಹೊಡೆಯುತ್ತಾನೆ ಲಿಂಗಾಯತ್ ಡ್ಯಾಮ್ ಎಷ್ಟು ಗಟ್ಟಿ ಐತೆ ಅನ್ನೋದು ಅವ್ನು ಗುರುತಿಲ್ಲ ಪಾಪ ಡಿ ಕೆ ಶಿವಕುಮಾರ್ ಇದೆ ಅವ್ರಿಗೆ ಲಿಂಗಾಯತ್ ಡ್ಯಾಮ್ ಹೆಂಗೆ ಐತೆ ಅನ್ನೋದನ್ನ 2010 ಕೋಟ್ ಹಾಕ್ತೀವಿ 2010 ಲಿಂಗಾಯತ್ ಡ್ಯಾಮ್ನಾಗ ಎಷ್ಟು ನೀರು ನಿಂತೈತಿ ನಿಮ್ಮ ಡ್ಯಾಮ್ ಹೆಂಗೆ ಖಾಲಿ ಆಯ್ತು ಅನ್ನೋದನ್ನು ತೋರಿಸ್ತೇವೆ ಜನ ನನಗೆ ಒಂದು ಮಾಹಿತಿ ಒಂದು ಮಾತು ಜ್ಞಾಪಕಕ್ಕೆ ಬರ್ತಾ ಇದೆ ಈಗ ಮೊನ್ನೆ ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ರಲ್ಲ ಡಿ ಕೆ ಶಿವಕುಮಾರ್ ಆದಮೇಲೆ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಮಾತು ಕೇಳಿದ್ವಿ ಯಾಕೆ ಸರ್ ಈ ಕೆಲಸ ಮಾಡಿಸಿದ್ರಿ ಅನ್ನೋದಕ್ಕೆ ನೋಡ್ರಿ BJP ಮತ್ತು JDS ಅವರು ಚೆಸ್ ಆಡ್ತಾ ಇದ್ದಾರೆ ನಾವು ಆಡ್ತಾ ಇದ್ದೀವಿ ಹಾಗಾದರೆ ಈ ಥರದ ಆರೋಪ ಮಾಡೋದಕ್ಕೆ ಅಂತಲೇ ನಾಮಪತ್ರ ಹಾಕ್ಸಿದ್ರ ಐ ಡೋಂಟ್ ನೋ